ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡ ಕುವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಪೆಸ್ಟ್ ಕಂಟ್ರೋಲ್ ವಿಡಿಯೋ ಜೊತೆ. ಹೌದು ಸ್ನೇಹಿತರೆ, ಪೆಸ್ಟ್ ಕಂಟ್ರೋಲ್ ಬಗ್ಗೆ ನಾನು ಮುಂಚೆನೂ ತುಂಬ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಕಂಟ್ರೋಲ್ ಮಾಡೋದ್ರ ಬಗ್ಗೆ, ಹಾವಿನ ಬಗ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಸೊ ಇಂದಿನ ವಿಡಿಯೋದಲ್ಲ ನಿಮಗೆ ಪಿಜನನ್ನು ಹೇಗೆ ಕಂಟ್ರೋಲ್ ಮಾಡೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹೆಚ್ಚಿನದಾಗಿ ಅಪಾರ್ಟ್ಮೆಂಟ್ಗಳಲ್ಲಿ, ದೊಡ್ಡ ದೊಡ್ಡ ಆಫೀಸಸ್ಗಳಲ್ಲಿ ತುಂಬ ಈ ರೀತಿ ಪ್ರಾಬ್ಲಮ್ ತುಂಬ ಇರ್ತವೆ. ಹಾಗೆ ಎಷ್ಟು ಎತ್ತರದ ಮಹಡಿಗಳಿದೆ ಅಲ್ಲಿ ಗ್ಯಾರಂಟಿ ಡೆಫಿನೆಟ್ಲಿ ತುಂಬ ಈ ಥರ ಪ್ರಾಬ್ಲಮ್ಗಳಿರುತ್ತೆ. ಎಸ್ಪೆಷಲಿ ಎ ಸಿ ಮೇಲೆ ಬಾಲ್ಕನಿಲಿ ನಿಮಗೆಲ್ಲರಿಗೂ ತೊಂದರೆಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ನೀವು ಯೋಚನೆ ಮಾಡಿರ್ಬೋದು ಇದನ್ನು ಹೇಗಪ್ಪ ಹೋಗಲಾಡಿಸೋದು ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಇಂದಿನ ವಿಡಿಯೋದಲ್ಲಿ ನಾನು ಆ್ಯಕ್ಚುಲಿ ನಿಮಗೆ ಮೂರು ರೀತಿಯ ಸೊಲ್ಯೂಷನ್ ಅನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು ಫ್ಲಾಟ್ ಸರ್ಫೇಸ್ ಮೇಲೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ವಿಂಡೋದ ಮೇಲ್ಗಡೆ, ಎ ಸಿ ಮೇಲ್ಗಡೆ, ಸೊ ಈ ರೀತಿ ಎಲ್ಲಾದರೂ ಸ್ಟೇರ್ಕೇಸ್ ಮೇಲ್ಗಡೆ, ಸೊ ಈ ರೀತಿ ಎಕ್ಸ್ಟ್ರಾ ಏನು ಎಲಿವೇಷನ್ ಫ್ರಂಟ್ ಎಲಿವೇಷನ್ ಮೇಲ್ಗಡೆ, ಸೊ ಇಲ್ಲೆಲ್ಲಾದರೂ ನೀವು ಪಿಜನ್ ಪ್ರಾಬ್ಲಮ್ ಇದೆ ಯಾವಾಗಲೂ ರೆಗ್ಯುಲರ್ ಆಗಿ ಬರುತ್ತೆ ಅಂದರೆ ನೀವು ಯೂಸ್ ಮಾಡಬೇಕಾಗಿರೋದು ಪಿಜನ್ ಸ್ಪೈಕ್ಸ್. ಹೌದು ಸ್ನೇಹಿತರೆ, ಇದು ಕ್ಲಿಯರ್ ಪ್ಲಾಸ್ಟಿಕ್ ಸ್ಪೈಕ್ಸ್ ಆಗಿದೆ. ಸೊ ಇದರಿಂದ ಡೆಫಿನೆಟ್ಲಿ ತುಂಬ ಜನ ಹೇಳ್ತಾರೆ ಪಿಜನ್ಸ್ಗೆ ತೊಂದರೆ ಆಗುತ್ತೆ, ಏನೂ ತೊಂದರೆ ಆಗಲ್ಲ, ನೋ ಇಶ್ಯೂಸ್. ಇದ್ರ ಜೊತೆ ಗಮ್ ಕೂಡ ಬರುತ್ತೆ, ಸ್ಕ್ರೂ ಕೂಡ ಬರುತ್ತೆ. ವುಡನ್ ಸರ್ಫೇಸ್ ಆದರೆ ಇದನ್ನು ನೀವು ಇಟ್ಬಿಟ್ಟು ಸ್ಕ್ರೂ ಮಾಡ್ಬೋದು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಸೈಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದನ್ನು ಬೇರೆ ಬೇರೆ ಸರ್ಫೇಸ್ಗಳ ಮೇಲೆ ಹಾಕ್ಬೋದು, ನಿಮ್ಗೆ ಯಾವ ರೀತಿ ಬೇಕು, ಕನ್ವೀನಿಯಂಟ್ ಬೇಕು ಆ ರೀತಿ ಇದನ್ನು ಹಾಕ್ಬೋದು. ವುಡನ್ ಸರ್ಫೇಸ್ ಆದರೆ ಸ್ಕ್ರೂ ಮಾಡಿ, ಒಂದು ವೇಳೆ ಕಾಂಕ್ರೀಟ್ ಆದರೆ ಇದನ್ನು ನೀವು ಗಮ್ ಹಾಕಿ ಕೂಡ ಹಾಕ್ಬೋದು ಸ್ನೇಹಿತರೆ. ಇದು ನಿಮಗೆ ಪರ್ ಪೀಸ್ 50 ರುಪೀಸ್ ಆಗುತ್ತೆ. 10 ಪೀಸ್ಗಳ ಸೆಟ್ಟಲ್ಲಿ ನಿಮಗೆ ಅಮೆಝಾನಿಂದ ಫ್ಲಿಪ್ಕಾರ್ಟಿಂದ ಇದು ನಿಮಗೆ ಸಿಗುತ್ತೆ ಸ್ನೇಹಿತರೆ. ಡೈರೆಕ್ಟಾಗಿ ತರಿಸ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಯೂಸ್ಡ್, ಆ್ಯಕ್ಚುಲಿ ಯೂಸ್ಡ್ ಪ್ರಾಡಕ್ಟ್. ನಾನು ಯೂಸ್ ಮಾಡಿ ನೋಡಿದ್ದೀನಿ ಆ್ಯಕ್ಚುಲಿ, ನಮ್ದು ಆಫೀಸಸ್ ಏನು ಇರ್ತಿತ್ತಲ್ಲ ಅಲ್ಲೆಲ್ಲ ತುಂಬ ಪಿಜನ್ಸ್ಗಳು ಬರ್ತಿದ್ವು. ಸೊ ಆವಾಗ ಇದನ್ನು ಯೂಸ್ ಮಾಡಿರುವಂಥದ್ದು. ಓಕೆ, ಸೊ ಇದರಿಂದ ಡೆಫಿನೆಟ್ಲಿ ಇದರಿಂದ ಪಿಜನ್ಗಳಿಗೆ ಏನು ತೊಂದರೆ ಇಲ್ಲ. ಒಂದೆರಡು ಸತಿ ಕುತ್ಕೊಳ್ಳೋಕೆ ನೋಡುತ್ತೆ, ಅವಾಗ ಆಗ್ತಾ ಇದ್ದಂಗೆ ಆಗದೆ ಇರೋ ಟೈಮಲ್ಲಿ ಅದು ಓಡೋಗ್ಬಿಡುತ್ತೆ. ಆದರೆ ನೆನಪಲ್ಲಿ ಇಟ್ಕೊಳ್ಳಿ, ಇದನ್ನು ಪರ್ಫೆಕ್ಟ್ ಆಗಿ ಎಷ್ಟು ಸ್ಪೇಸ್ ಇದೆ ಅಷ್ಟು ಸ್ಪೇಸಲ್ಲಿ ಕರೆಕ್ಟಾಗಿ ಹಾಕುವಂಥದ್ದು. ಕಂಜೂಸನ ಮಾಡೋಕೆ ಹೋಗ್ಬಿಡಿ, ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಮಾಡಿದ್ರೆ ಗ್ಯಾಪ್ ಒಳಗಡೆ ಬಂದು ಸೇರ್ಕೊಂಡ್ಬಿಡ್ತಾವೆ, ಒಳಗೆ ಗೂಡು ಥರ ಮಾಡ್ಕೊಂಡ್ಬಿಡ್ತಾವೆ. ಆದರೆ ಎಜ್ ಟು ಎಜ್ ಎಲ್ಲೂ ಸ್ಪೇಸ್ ಬಿಡ್ದಂಗೆ ಮಾಡಿ ಹಾಕಿದ್ರೆ ಡೆಫಿನೆಟ್ಲಿ ಇಲ್ಲಿ ನಿಮಗೆ ಪಿಜನ್ ಏನೋ ತೊಂದರೆ ಇರಲ್ಲ ಸ್ನೇಹಿತರೆ. ಆದರೆ ನೆನಪಲ್ಲಿ ಇಟ್ಕೊಳ್ಳಿ, ದಯವಿಟ್ಟು ಇದನ್ನು ಮರಗಳ ಮೇಲೆ ಬಳಸ್ಕೊಳಕ್ಕೆ ಹೋಗ್ಬಿಡಿ. ಕೆಲವರು ಏನು ಮಾಡ್ತಾರೆ ಅಂತಂದರೆ ಪಾರ್ಕಿಂಗಲ್ಲಿ ಕಾರ್ ಇರುತ್ತಾರೆ ಅಂದ್ಕೊಳ್ಳಿ, ಓಕೆ, ಸೊ ಮೇಲ್ಗಡೆ ಬಂದುಬಿಟ್ಟು ಗಲೀಜು ಮಾಡುತ್ತೆ ಅಂತ ಹೇಳ್ಬಿಟ್ಟು ಮರದೇನು ಟೊಂಗೆ ಬಂದಿರುತ್ತೆ, ಅದ್ರ ಟೊಂಗೆ ಮೇಲೆಲ್ಲ ಹಾಕ್ತಾರೆ. ದಯವಿಟ್ಟು ಈ ರೀತಿ ಮಾಡಬೇಡಿ, ಯಾಕಂತಂದರೆ ಮನೆಯಲ್ಲೂ ಇರೋಂಗಿಲ್ಲ, ಮರದ ಮೇಲೂ ಇರೋಂಗಿಲ್ಲ, ಅಂತಂದರೆ ಪಿಜನ್ ನಿನ್ನೆಲ್ಲ ಹೋಗಬೇಕು. ಆದ್ದರಿಂದ ಅವುಗಳು ತಮ್ಮ ಜಾಗದಲ್ಲಿ ಇರೋಕ್ಬಿಡಿ, ದಯವಿಟ್ಟು ಮರಗಳ ಮೇಲೆ ದಯವಿಟ್ಟು ಇದನ್ನು ಹಾಕಬೇಡಿ. ಮನೆಯಲ್ಲಿ ಎಲ್ಲಿ ಬೇಕಾದರೂ ನೀವು ಇದನ್ನು ಹಾಕಬಹುದು ಸ್ನೇಹಿತರೆ. ಸ್ನೇಹಿತರೆ ಎರಡನೇದಾಗಿ ಬಂದುಬಿಟ್ಟು ಬಾಲ್ಕನಿಯಲ್ಲಿ, ಹೌದು ಓಪನ್ ಬಾಲ್ಕನಿ ಇರುತ್ತೆ ಗೊತ್ತಾ, ಸೊ ಅಲ್ಲಿ ಬಂದುಬಿಟ್ಟು ಒಳಗಡೆ ಸೇರ್ಕೊಂಡ್ಬಿಡ್ತವೆ ತುಂಬ ಸರ್. ಎಷ್ಟೇ ಓಡಿಸಿ ಏನೇ ಮಾಡಿದ್ರೂ ಹೋಗಲ್ಲ. ಇಲ್ಲಿ ಎರಡು ರೀತಿ ಸೊಲ್ಯೂಷನ್ ಇದೆ, ಅದು ಎರಡೂ ಹೇಳ್ತೀನಿ. ಮೊದಲನೇದಾಗಿ ಬರುವಂಥದ್ದು ನೆಟ್. ಹೌದು, ತುಂಬ ಜನ ಇದನ್ನು ಪ್ರಿಪೇರ್ ಮಾಡ್ತಾರೆ, ನೆಟ್ಟನ್ನು ಹಾಕಿಸ್ತಾರೆ ಕೂಡ. ಆದರೆ ಇಲ್ಲಿ ಬರೋ ಕತೆ ಏನು ಅಂತಂತಂದರೆ ನೆಟ್ಟನ್ನು ಪ್ರೈಸ್ ತುಂಬ ಕಾಸ್ಟ್ಲಿ ಇರುತ್ತೆ. ನೆಟ್ ಈ ರೀತಿ ನೆಟ್ಗಳು ನಾನೇನು ತೋರಿಸ್ತಾ ಇದ್ದೀನಿ, ಇವು ನಿಮಗೆ ಪರ್ ಸ್ಕ್ವೇರ್ ಫೀಟ್ಗೆ ನಿಮಗೆ 100 ಸಮಥಿಂಗ್ ಆಗುತ್ತೆ, 110-120 ರೂಪಾಯಿ ಈ ರೀತಿ ಆಗುತ್ತೆ. ಒಂದು ಉತ್ತಮ ಕ್ವಾಲಿಟಿದು ಹೇಳ್ತಾ ಇದ್ದೀನಿ, ಕಮ್ಮಿ ಕ್ವಾಲಿಟಿ ತರಕ್ಕೆ ಹೋಗ್ಬಿಡಿ. ಏನು ಹೀಟ್ ಇರುತ್ತಲ್ಲ, ಹೀಟ್ಗೆ ಅದು ಆ್ಯಕ್ಚುಲಿ ಹಾಳಾಗಿಬಿಡುತ್ತೆ, ಪ್ಲಾಸ್ಟಿಕ್ ಅಲ್ವಾ. ಸೊ ಒಳ್ಳೆ ಉತ್ತಮ ಕ್ವಾಲಿಟಿ ಬೇಕಂದ್ರೂ ಕೂಡ 100-120 ರೂಪಾಯಿ ತನಕ ನಿಮಗೆ ಸ್ಕ್ವೇರ್ ಫೀಟ್ ಆಗುತ್ತೆ. ಸೊ ಇಡೀ ಬಾಲ್ಕನಿಗೆ ಹಾಕಬೇಕಂದ್ರೆ ಡೆಫಿನೆಟ್ಲಿ ತುಂಬ ಖರ್ಚುದಾಯಕವಾದದ್ದು. ಜೊತೆಯಲ್ಲಿ ತುಂಬ ದೊಡ್ಡ ಬಾಲ್ಕನಿ ಇದೆ, ಓಪನ್ ಬಾಲ್ಕನಿ ಇದೆ, ಕರೆಕ್ಟಾಗಿ ಇದಿಲ್ಲ, ಸ್ಟೆಪ್ಸ್ ಎಲ್ಲ ಇದೆ. ಸೊ ಆವಾಗ ಅದನ್ನು ಈಸಿಯಾಗಿ ನಿಮಗೆ ಕವರ್ ಮಾಡೋಕ್ಕೂ ಆಗಲ್ಲ, ಕವರ್ ಮಾಡಿದ್ರೂ ಕೂಡ ನಿಮಗೆ ನೀವು ಓಡಾಡೋಕ್ಕೆ ಕೂಡ ಅಲ್ಲಿ ತೊಂದರೆ ಆಗುತ್ತೆ ಸ್ನೇಹಿತರೆ. ಈ ಸಂದರ್ಭದಲ್ಲಿ ನಾವು ಏನು ಮಾಡುವಂಥದ್ದು, ಓಕೆ, ಎರಡನೇ ಸೊಲ್ಯೂಷನ್ ಬಂದು ನೆಟ್ ಡೆಫಿನೆಟ್ಲಿ ಮಾಡಬಹುದು. ಆದರೆ ಕ್ಲೋಸ್ಡ್ ಇದೆ, ಓಕೆ, ಓಡಾಡಬೇಕು ಆವಾಗ ನೆಟ್ ಇದರಲ್ಲಿ ಉಪಯೋಗ ಬರಲ್ಲ. ಸೊ ಈ ಸಂದರ್ಭದಲ್ಲಿ ನೀವು ಮಾಡಬೇಕಾಗಂತೂ ಸಿಡಿಗಳನ್ನು ಯೂಸ್ ಮಾಡುವಂಥದ್ದು. ಏನಪ್ಪ ಸಿಡಿ ಅಂತ ಹೇಳ್ತೀರಾ ಸ್ನೇಹಿತರೆ, ಈ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವಾ. ಸೊ ಈ ರೀತಿ ಹಳೆ ಸಿಡಿ ಏನಿದೆ ಇದನ್ನು ಯೂಸ್ ಮಾಡು. ಸಿಡಿ ಅಂಗಡಿಗಳಲ್ಲಿ ಸಿಗುತ್ತೆ ಇದೆ, ಆ್ಯಕ್ಚುಲಿ ನಿಮ್ಮ ಹತ್ರ ಇಲ್ಲ ಅಂದರೂ ಕೂಡ ಅಲ್ಲಿಂದ ತೊಗೊಂಬರ್ಬೋದು. ವೇಸ್ಟ್ ಸಿಡಿಗಳನ್ನು ತೊಗೊಂಬರ್ಬೋದು, ಇಲ್ಲ ಅಂತಂದ್ರೆ ಬೇಕಾದ್ರೆ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಿದ್ರು ಕೂಡ ನಿಮಗೆ ಅರೌಂಡ್ 7-8 ರೂಪೀಸ್ಗೆ ಒಂದು ಸಿಡಿ ಸಿಗುತ್ತೆ. ಸಿಡಿಸ್ಗಳನ್ನು ಕೂಡ ತರ್ಬೋದು. ಸಿಡಿಸ್ಗಳನ್ನು ಸರದಂತೆ ಪೋಣಿಸ್ಬಿಟ್ಟು ನೀವು ನಿಮ್ಮ ಇದರಲ್ಲಿ ಬಾಲ್ಕನಿಯಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಸರ ಥರ ಏನು ಕರ್ಟನ್, ಅದು ಕರ್ಟನ್ ಥರ ನೀವು ಒನ್ ಬೈ ಒನ್ ಸೈಡ್ ಬೈ ಸೈಡ್ ಹಾಕಿ ಸಿಡಿಸಲ್ಲಿ ಏನು ಬೆಳಕಿನ ರಿಫ್ಲೆಕ್ಷನ್ ಆಗುತ್ತೆ ಅದರಿಂದ ಸ್ನೇಹಿತರೆ ಇಲ್ಲಿ ಪಿಜನ್ಗಳು ಬರಲ್ಲ ಸ್ನೇಹಿತರೆ. ಇದು ಕೂಡ ಒಂದು ಟ್ರೈಡ್ ಮೆಥಡು, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಸೊ ಇದನ್ನು ಕೂಡ ನೀವು ನಿಮ್ಮ ಬಾಲ್ಕನಿಯಲ್ಲಿ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು ಸ್ನೇಹಿತರೆ. ಸ್ನೇಹಿತರೆ ಕೊನೆಯದಾಗಿ ಬರುವಂಥದ್ದು ಪೆಪ್ಪರ್ ಪೌಡರ್ ಮೆಥಡ್. ಹೌದು, ಒಂದು ವೇಳೆ ನೀವು ಏನೇ ಮಾಡಿದ್ರು ಪರ್ಟಿಕ್ಯುಲರ್ ಜಾಗದಲ್ಲಿ ಬಂದ್ಬಿಟ್ಟು ಗೂಡು ಕಟ್ಕೊತಾ ಇದೆ, ಮರಿ ಆಗ್ತಿದೆ ಅಂತಂದರೆ ನೀವು ಪೆಪ್ಪರ್ ಪೌಡರನ್ನು ಯೂಸ್ ಮಾಡ್ಬೋದು. ಪೆಪ್ಪರ್ ಪೌಡರ್ನಲ್ಲಿ ಉದುರಿಸಿಟ್ಬಿಡಿ, ಡೆಫಿನೆಟ್ಲಿ ಪೆಪ್ಪರ್ ಪೌಡರ್ ಸ್ಮೆಲ್ಲಿಗೂ ಕೂಡ ಪಿಜನ್ಗಳು ನಿಮ್ಮ ಹತ್ರ ಬರಲ್ಲ. ಎಲ್ಲ ಮೆಥಡ್ಗಳಲ್ಲಿ ತುಂಬ ಡೆಫಿನೆಟ್ ಆಗಿ ವರ್ಕ್ ಆಗುವಂಥದ್ದು ಒಂದು ಸ್ಪೈಕ್
ಎರಡನೇದಾಗಿ ಸಿಡಿ ಮೆಥಡ್, ಎರಡು ತುಂಬಾ ಚೀಪ್ ಆಗುವಾಗ್ಬಿಡುತ್ತೆ, ಈಸಿಯಾಗಿ ಕೂಡ ಮಾಡಬಹುದು ಸ್ನೇಹಿತರೆ. ಅದರಿಂದ ಪ್ರಾಣಿಗಳಿಗೂ ಕೂಡ ಏನು ಪ್ರಾಬ್ಲಮ್ ಆಗಲ್ಲ. ನೆಟ್ ಹಾಕಿದ್ರೆ ಸಮ್ ಟೈಮ್ ಅದರಲ್ಲಿ ಸಿಕ್ಕೋ ಬಿದ್ದ್ಬಿಡುತ್ತೆ ಪಿಜನ್ನು. ಪೆಪ್ಪರ್ ಪೌಡರ್ನೂ ಕೂಡ ಅದಕ್ಕೆ ತೊಂದರೆ ಇದೆ. ಆದ್ದರಿಂದ ಸಿಡಿ ಅಥವಾ ನೀವು ಸ್ಪೈಕ್ಸ್ಗಳನ್ನು ಯೂಸ್ ಮಾಡ್ಬೋದು. ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ, ಸ್ಪೈಕ್ಸನ್ನು ಮರದ ಮೇಲೆ ಯೂಸ್ ಮಾಡಿಬಿಡಿ ಸ್ನೇಹಿತರೆ. ನೋಡಿದ್ರೆ ನಿಮಗೋಸ್ಕರ ಇದು ಉತ್ತಮವಾದ ಮಾಹಿತಿ ಅಂತ ತಗೊಂಬಂದಿನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.